ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕಳೆದ 5 ಸೆಷನ್ಗಳಲ್ಲಿ ನಾವು ಅಡಾಸಿಟಿ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ಕಲಿಸ್ಕೊಟ್ಟಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ತುಂಬ ಉಪಯೋಗ ಆಗೋ ರೀತಿಯಲ್ಲಿ ಕೆಲವು ಉದಾಹರಣೆನ ತಗೊಂಡು ನಿಮಗೆ ಹೇಳ್ಕೊಟ್ಟಿದ್ದೀವಿ ಕಳೆದ 2 ಸೆಷನ್ನಲ್ಲಿ. ಸೊ ಮೊತ್ತವಾಗಿ ನೋಡೋದಾದರೆ, ಸೊ ನಿಮಗೆ ಮೊದಲನೇ ಸೆಷನ್ನಿಂದ ಈ ಸೆಷನ್ವರೆಗೂ, ಕಳೆದ ಸೆಷನ್ 5ನೇ ಸೆಷನ್ವರೆಗೂ ನಿಮಗೆ ಅದರ ಒಳಗಡೆ ಏನೇನಿದೆ, ಸೊ ಅದನ್ನು ಬಳಸೋದು ಹೇಗೆ, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಟ್ರ್ಯಾಕ್ಸ್ನ ಆ್ಯಡ್ ಮಾಡೋದು ಹೇಗೆ, ಅದ್ರ ಜೊತೆಗೆ ನಾವು ಇನ್ನೇನು ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡೋದು ಹೇಗೆ, ಜೊತೆಗೆ ಅದಕ್ಕೆ ಎಫೆಕ್ಟ್ಸ್ ಕೊಡೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಿಮಗೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಮಿನಿ ಪ್ರಾಜೆಕ್ಟ್ನ ಮೂಲಕ ನಿಮಗೆ ಶೈಕ್ಷಣಿಕ ವೀಡಿಯೋಸ್ನ ಮಾಡಲಿಕ್ಕೆ, ಸೊ ಎಡಿಟಿಂಗ್ ಯಾವ ಥರ ಮಾಡೋದು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇವತ್ತಿನ ಈ ಸೆಷನ್ನಲ್ಲಿ, ಸೊ ಈ ಅಡಾಸಿಟಿ ಸರಣಿನಲ್ಲಿ ನಾವು ಮಾಡ್ತಾ ಇರೋದು ಕೊನೆ ವೀಡಿಯೋ. ಸೊ ಇಲ್ಲಿಗೆ ನಾವು ಈ ಸೆಷನ್ನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಮೂಲಕ. ಸೊ ಈ ವಿಡಿಯೋನಲ್ಲಿ ಮುಖ್ಯವಾಗಿ ನಾವು ನಿಮಗೆ ಕೆಲವು ಐಡಿಯಾಸ್ನ ಹೇಳ್ಕೊಡ್ಲಿಕ್ಕೆ, ಕೆಲವು ಐಡಿಯಾಸ್ನ ನಿಮಗೆ ಹೇಳಲಿಕ್ಕೆ ನಾವು ಈ ವಿಡಿಯೋನ ಮಾಡ್ತಾ ಇರೋದು. ಅದರಲ್ಲೂ ಮುಖ್ಯವಾಗಿ ಈ ಅಡಾಸಿಟಿ ಸಾಫ್ಟ್ವೇರ್ನ ಇನ್ನೂ ಹೆಚ್ಚಾಗಿ ನಿಮಗೆ ಕಲಿಸ್ಕೊಡ್ಬೇಕು, ಸೊ ಕಲಿಸಲಿಕ್ಕೆ ಉಪಯೋಗ ಆಗಲಿ ಅಂತ ಕೆಲವು ಐಡಿಯಾಸ್ನ ಮೂಲಕ. ಸೊ ನೀವು ನಿಮ್ಮ ಬಿಡುವು ಸಮಯದಲ್ಲಿ ಅಥವಾ ನಿಮಗೆ ಈ ಟೂಲ್ ಯಾವಾಗಾದರೂ ಆಕ್ಸೆಸ್ ಇದ್ದಾಗ, ಸೊ ಈ ಟೂಲ್ ಬಗ್ಗೆ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವು ಐಡಿಯಾಗಳು ಬೇಕಲ್ವಾ, ಅದನ್ನು ಹೇಳ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಐಡಿಯಾಸ್ ಏನು ಅಂತ ನಿಮಗೆ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೋಡೋಣ ಬನ್ನಿ. ಸೊ ಮೊದಲಿಗೆ ಇಲ್ಲಿ ಓಪನ್ ಮಾಡ್ತೀನಿ ನಾನು, ನಿಮಗೋಸ್ಕರ ಕೆಲವು ಲಿಸ್ಟ್ನ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು. ಸೊ ಪ್ರಾಜೆಕ್ಟ್ ಐಡಿಯಾಸ್ ಪ್ರಾಕ್ಟೀಸ್ ಅಟ್ ಹೋಮ್. ಸೊ ನಾನು ಪ್ರಾಕ್ಟೀಸ್ ಅಟ್ ಹೋಮ್ ಅಂದರೆ ಅದಕ್ಕೆ ಹೇಳಿದ್ದು ನಾವು ನಿಮ್ಮ ಬಿಡುವು ಸಮಯದಲ್ಲಿ, ಸೊ ನೀವು ಈ ಸಾಫ್ಟ್ವೇರ್ ಅಡಾಸಿಟಿ ಸಾಫ್ಟ್ವೇರ್ನ ಯಾವ ರೀತಿಯಲ್ಲಿ ನೀವು ಕಲಿತ್ಕೋಬೋದು ಅಂತ ನಿಮಗೆ ಉಪಯೋಗ ಆಗಲಿಕ್ಕೆ ಈ ಥರ ಲಿಸ್ಟ್ನ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇ ಈ 2 ಸೆಕ್ಷನ್ ಮಾಡಿದ್ದೀನಿ ನಾನು, ಒಂದು ಶಿಕ್ಷಕರಿಗೆ, ಇನ್ನೊಂದು ವಿದ್ಯಾರ್ಥಿಗಳಿಗೆ. ಇಲ್ಲಿ ಈ ಥರ ಮಾಡ್ತೀನಿ ನಾನು ಕಂಟ್ರೋಲ್ ಸರ್ ಉಪಯೋಗ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಏನಿದೆ ಇಲ್ಲಿ, ಕ್ರಿಯೇಟ್ ಐಡಿಯಾಸ್ ಆಫ್ ಎನಿ ಟಾಪಿಕ್ಸ್ ಆ್ಯಂಡ್ ರೆಕಾರ್ಡ್ ವಾಯ್ಸ್ ಓವರ್. ಸೊ ಈಗಾಗಲೇ ನಾವು ಏನು ಮಾಡಿದ್ವಿ ಇಲ್ಲಿ ನೋಡ್ಬೋದು, ಕ್ರಿಯೇಟ್ ಸ್ಲೈಡ್ಸ್ ಆಫ್ ಎನಿ ಟಾಪಿಕ್ಸ್ ಆ್ಯಂಡ್ ರೆಕಾರ್ಡ್ ವಾಯ್ಸ್ ಓವರ್. ಅಂದರೆ ನಿಮಗೆ ಇಷ್ಟವಾದ ಒಂದು ವಿಷಯದ ಬಗ್ಗೆ ಒಂದು ಸ್ಲೈಡ್ಸ್ನ ರೆಡಿ ಮಾಡಿ, ನಾನಾಗಲೇ ನಿಮಗೆ ಕಳೆದ ಸೆಷನ್ನಲ್ಲಿ ತೋರಿಸಿದ್ದೆ, ನಾವು ವಿಜ್ಞಾನ ಪ್ರಯೋಗನ ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ಥರ ಸ್ಲೈಡ್ಸ್ ಮೂಲಕ, ಸೊ ಲಿಬ್ರೆ ಆಫೀಸ್ ಇಂಪ್ರೆಸ್ನ ಮೂಲಕ ಈ ಥರ ಸ್ಲೈಡ್ಸ್ನ ಮಾಡಿ ಪ್ರತಿಯೊಂದು ಸ್ಲೈಡ್ಸ್ಗೂ ನಾವು ವಾಯ್ಸ್ ಓವರ್ನ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ವಿ. ಸೊ ಆ ರೀತಿಯಲ್ಲಿ ನೀವು ಕೂಡ ನಿಮಗೆ ಇಷ್ಟವಾಗೋ ಒಂದು ವಿಷಯದ ಬಗ್ಗೆ, ಸೊ ಈ ಥರ ರೆಕಾರ್ಡ್ ಮಾಡಿಕೊಂಡು ಪ್ರತಿಯೊಂದು ಸ್ಲೈಡ್ಗೂ ರೆಕಾರ್ಡ್ ಮಾಡಿಕೊಂಡು, ಏಕೆಂದರೆ ಅದಕ್ಕೂ ಕೂಡ ನೀವು ಮ್ಯೂಸಿಕ್ನ ಕೊಡ್ತೀರಾ ಕೊಟ್ಕೋಬೋದು. ಸೊ ಅದು ಮೊದಲನೇ ಪಾಯಿಂಟ್. ಸೊ ಮೊದಲನೇ ನಿಮಗೆ ಸಜೆಷನ್ ಅಥವಾ ಐಡಿಯಾ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೇಳಿದಲ್ವಾ, ಸೊ ಇಲ್ಲಿ ನೋಡ್ಬೋದು, ಯಾವುದೇ ವಿಷಯಗಳ ಸ್ಲೈಡ್ಗಳನ್ನು ರಚಿಸಿ ಮತ್ತು ಧ್ವನಿ ಮುದ್ರಿಕೆಯನ್ನು ರೆಕಾರ್ಡ್ ಮಾಡಿ. ಒಂದು ಫಸ್ಟ್ ಯಾವಾಗಲೂ ಸ್ಕ್ರಿಪ್ಟಿಂಗ್ ಬರ್ಕೊಳ್ಳೋದು ತುಂಬ ಮುಖ್ಯ. ಆ ಸ್ಕ್ರಿಪ್ಟ ಅಂದರೆ ಆ ಸ್ಲೈಡ್ಸ್ನ ರೆಡಿ ಮಾಡಿಕೊಂಡು ಆ ಸ್ಕ್ರಿಪ್ಟ್ನ ನೀವು ಸ್ಲೈಡ್ಸ್ ಅಂದರೆ ನೀವು ಈ ಥರ ಲಿಬ್ರೆ ಆಫೀಸ್ ರೈಟರ್ ಮೂಲಕ ಬೇಕಾದರೂ ಬರ್ಕೊಳ್ಳಿ ಅಥವಾ ಲಿಬ್ರೆ ಆಫೀಸ್ ಇಂಪ್ರೆಸ್ನ ಮೂಲಕ ಬೇಕಾದರೂ ನೀವು ಸ್ಲೈಡ್ಸ್ನ ರೆಡಿ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಡಿ, ಜೊತೆಗೆ ಏನಾದರೂ ಸೊ ಮ್ಯೂಸಿಕ್ ಕೊಟ್ಟು ಮಿಕ್ಸ್ ಮಾಡ್ತೀರಾ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೊದಲನೇ ಪಾಯಿಂಟು, ಮೊದಲನೇ ಐಡಿಯಾ. ಸೊ ಎರಡನೇ ಐಡಿಯಾ ಬಂದು ಇಲ್ಲಿ ನೋಡ್ಬೋದು ನೀವು, ಕ್ರಿಯೇಟ್ ಸ್ಕ್ರೀನ್ ಕಾಸ್ಟ್ ವಿಡಿಯೋ ಆಫ್ ಎನಿ ಟಾಪಿಕ್ ಯೂಸಿಂಗ್ ಕಜಾಮ್ ಆ್ಯಂಡ್ ಆ್ಯಡ್ ಆಡಿಯೋ ಎಫೆಕ್ಟ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಜಾಮ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಈಗಾಗಲೇ ನಾವು ಕಜಾಮ್ ಬಗ್ಗೆ ತಿಳಿಸ್ಕೊಟ್ಟಿದ್ವಿ, ಕಜಾಮ್ನ ಹೇಗೆ ರೆಕಾರ್ಡ್ ಮಾಡೋದು. ನಾನು ಇದನ್ನು ಹೇಳ್ತಾ ಇರೋದು ಮುಖ್ಯ ಉದ್ದೇಶ ಈ ಕ್ರಿಯೇಟ್ ಸ್ಕ್ರೀನ್ ಕಾಸ್ಟ್ ಅನ್ನೋದು. ಸೊ ಶೈಕ್ಷಣಿಕ ವೀಡಿಯೋನ ಹೇಗೆ ರೆಡಿ ಮಾಡೋದು, ಅದನ್ನು ಮತ್ತೆ ಎಡಿಟ್ ಮಾಡೋದು ಹೇಗೆ ಅಂತ ನಿಮಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗಲಿ ಅಂತ ಈ ಸಜೆಷನ್ ನಿಮಗೆ ಕೊಡ್ತೆ, ಈ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ನೀವು ಒಂದು ಶೈಕ್ಷಣಿಕ ವೀಡಿಯೋನ ತೊಗೊಳ್ಳಿ, ಒಂದು ಐಡಿಯಾನ ತೊಗೊಳ್ಳಿ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ಈ ಸ್ಕ್ರೀನ್ ಕಾಸ್ಟ್ ಕಜಾಮ್ನ ಮೂಲಕ ನೀವು ಕಜಾಮ್ ಬಳಸೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಹೋಗಿ ಆ ವಿಡಿಯೋನ ನೋಡಿ. ಸೊ ನಂತರ ಅದರ ತಕ್ಕಾಗೆ ನೀವು ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಸ್ಕ್ರೀನಲ್ಲಿ ಯಾವ್ದು ಬೇಕಾದರೂ ತೊಗೊಳ್ಳಿ, ನೀವು ಡ್ರಾಯಿಂಗ್ ತೋರಿಸ್ತೀರಾ, ಪೇಂಟಿಂಗ್ ತೋರಿಸ್ತೀರಾ, ಅಥವಾ ನಿಮಗೆ ಗಣಿತದ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀರಾ, ಈ ನೀವು ಏನು ಮಾಡ್ತೀರಾ ಒಂದು ಶೈಕ್ಷಣಿಕ ವಿಡಿಯೋನ ಬೇಕಂದರೆ ಒಂದು 5 ರಿಂದ 10 ನಿಮಿಷ ವಿಡಿಯೋನ ರೆಕಾರ್ಡ್ ಮಾಡಿ. ಆ ರೆಕಾರ್ಡ್ ಮಾಡಿದ ಮೇಲೆ ಆ ವಿಡಿಯೋಗೆ ಒಂದು ಆಡಿಯೋ ಅಂತ ಇರುತ್ತಲ್ಲ, ಜೊತೆಗೆ ನೀವೇನು ಮಾತಾಡ್ತಿರ್ತಿರಲ್ಲ ಅದನ್ನು ರೆಕಾರ್ಡ್ ಆಗಿರುತ್ತದ್ದು. ಅಷ್ಟಲ್ಲ ಯಾಕೆ ಶೈಕ್ಷಣಿಕ ವಿಡಿಯೋ ಸ್ಕ್ರೀನ್ ಕಾಸ್ಟಿಂಗ್ ಅಂದರೆ ನೀವು ಈ ವಿಡಿಯೋನ ನೋಡ್ತಾ ಇದ್ರಲ್ವಾ, ಇದು ಕೂಡ ಒಂದು ಸ್ಕ್ರೀನ್ ಕಾಸ್ಟಿಂಗ್ ವಿಡಿಯೋನೇ. ನಾವು ಈಗಾಗಲೇ ನಾವು 4ನೇ ಸೆಷನ್ನಲ್ಲಿ ನಿಮಗೆ ಆ ಥರ ಒಂದು ಉದಾಹರಣೆ ಕೊಟ್ಟು ತೋರಿಸಿದ್ದೀವಿ, ಬೇಕಂದರೆ ಅದನ್ನು ಕೂಡ ನೋಡಿ. ಸೊ ಅದನ್ನು ಅದರಲ್ಲಿ ಕೆಲವು ಡಿಸ್ಟರ್ಬೆನ್ಸಸ್ ಮತ್ತು ನಾಯ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಕೆಲವು ಶಬ್ದ ಇರುತ್ತೆ. ನಾವು ಮಾತಾಡಬೇಕಾದ್ರೆ ನಮ್ಮ ಮೈಕ್ ಮೂಲಕ
ಏನು ಸ್ವಲ್ಪ ಗಾಳಿ ಮತ್ತೆ ಹಿಂದ್ಗಡೆ ಇರೋ ವಾಯ್ಸ್ ಎಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ರೆಕಾರ್ಡ್ ಆಗಿರೋದ್ರಿಂದ ಅದನ್ನೆಲ್ಲ ನಾವು ಹಿಂದ್ಗಡೆಯಿಂದ ತೆಗೆದು ನಮಗೆ ಕ್ಲಿಯರ್ ಆಡಿಯೋ ಒಂದು ಕ್ವಾಲಿಟಿ ಆಡಿಯೋ ಆಗಿ ರೆಡಿ ಮಾಡಲಿಕ್ಕೆ ಈ ರೀತಿಯಲ್ಲಿ ನಮಗೆ ಹೇಳಿತು. ಸೊ ಈ ಪ್ರೊಸೆಸ್ಸಲ್ಲಿ ನೀವು ಕಜಾಮ್ನ ಕೂಡ ಕಲಿತಂಗಾಗುತ್ತೆ, ಜೊತೆಗೆ ಆಡಿಯೋ ಟ್ರ್ಯಾಕಲ್ಲಿ ಆಡಾಸಿಟಿ ಮೂಲಕ ಅದಕ್ಕೆ ಕೆಲವು ಎಫೆಕ್ಟ್ಸ್ನ ಕೊಟ್ಟಾಗ ನಿಮಗೆ ಇಲ್ಲಿ ಆಡಾಸಿಟಿ ಕೂಡ ಕಲಿತಂಗಾಗುತ್ತೆ. ಸೊ ಎರಡು ನಿಮಗೆ ಜೊತೆ ಜೊತೆಗೆ ಕಲಿಬೋದು. ಸೊ ನೆಕ್ಸ್ಟ್ ಬಂದು ಇದು ತುಂಬ ಮುಖ್ಯ, ಸೊ ಮೂರನೇ ಪಾಯಿಂಟು, ಸೊ ರೆಕಾರ್ಡ್ ಸ್ಯಾಂಪಲ್ ವಿಡಿಯೋ ಥ್ರೂ ಕ್ಯಾಮ್ರಾ ಆ್ಯಂಡ್ ಆ್ಯಡ್ ಯುವರ್ ಓನ್ ವಾಯ್ಸ್ ಓವರ್ ಆ್ಯಂಡ್ ಸಿಂಕ್ ವಿತ್ ವಿಡಿಯೋ. ಇದರ ಅರ್ಥ ನಿಮಗೆ ಡೈರೆಕ್ಟಾಗಿ ಒಂದು ಉದಾಹರಣೆ ಕೊಡ್ತೀನಿ. ನಿಮಗೆ ನಿಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಒಂದು ಉದಾಹರಣೆ ಕೊಡೋದಾದರೆ, ಆ ಮೊಬೈಲ್ ಕ್ಯಾಮ್ರಾದಲ್ಲಿ ನೀವು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಬೇಕು. ಅದೇನು ಕ್ಯಾಪ್ಚರ್ ಮಾಡಬೇಕಂದ್ರೆ ನಿಮ್ಮ ಶಾಲೆ, ಸೊ ನಿಮ್ಮ ಶಾಲೆ ಗ್ರೌಂಡಲ್ಲಿ ಯಾವ್ಯಾವ ಮಕ್ಕಳು ಆಡ್ತಾ ಇದ್ರೆ ಅವ್ರಿಗೆ ಇಷ್ಟವಾದ ಆಟ ಇರ್ಬೋದು, ಅದು ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು 30 ಸೆಕೆಂಡ್ ಒಂದು ವೀಡಿಯೋನ ತಗೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಶಾಲೆ ಮಕ್ಕಳು ಏನಾದರೂ ಯಾವ್ದ್ರ ಬಗ್ಗೆ ಆದರೂ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರದ್ದು ಕೂಡ ಒಂದು 30 ಸೆಕೆಂಡ್ಸ್ ವೀಡಿಯೋ ತಗೊಳ್ಳಿ, 30 ಸೆಕೆಂಡ್ ವೀಡಿಯೋ. ಸೊ ಮುಖ್ಯವಾಗಿ ಇದನ್ನ ನಾನು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಾನ್ಸೆಪ್ಟ್ ಅಂತ ಕೊಟ್ಟಾಗ ನಿಮಗೆ ನಿಮ್ಮ ಶಾಲೆಯಲ್ಲಿ ಒಂದು ನಿಮ್ಮ ಶಾಲೆ ಬಗ್ಗೆ ಒಂದು ಚಿಕ್ಕದಾಗಿ ಒಂದು 10-15 ನಿಮಿಷ ಡಾಕ್ಯುಮೆಂಟ್ರಿ ರೆಡಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಆ ಡಾಕ್ಯುಮೆಂಟ್ರಿನಲ್ಲಿ ಹಲವಾರು ಅಂಶಗಳು ಇರಬೇಕಲ್ವಾ. ಸೊ ಅಲ್ಲಿ ನೀವು ಕೆಲವು ಕ್ಲಿಪ್ಪಿಂಗ್ಸ್ನ ತಗೊಳ್ಳಿ, ಕ್ಲಿಪ್ಪಿಂಗ್ಸ್ನ ನಾನು ಹೇಳಿದಾರ. ಸೊ ಮಕ್ಕಳು ಆಟ ಆಡ್ತಿರೋ ತಗೊಳ್ಳಿ, ಜೊತೆಗೆ ಮಿಡ್ ಡೇ ಮೀಲ್ಸ್ ಏನಾದರೂ ಅದನ್ನು ನಡೀತಾ ಇದ್ರೆ, ಅವತ್ತೇನಾದರೂ ಸ್ಪೆಷಲ್ ಒಂದು ಈವೆಂಟ್ ಇದ್ರೆ ಅದನ್ನು ಕೂಡ ರೆಕಾರ್ಡ್ ಮಾಡಿ ತಗೊಳ್ಳಿ. ಅದ್ರ ಜೊತೆಗೆ ನೀವು ಕೂಡ ಏನಾದರೂ ಒಂದು ಕೆಲವು ಟೀಚರ್ಸ್ ಸಜೆಷನ್ಸ್ನ ತಗೊಳ್ಳಿ, ಕೆಲವು ಟೀಚರ್ಸ್ ಏನಾದರೂ ಅವರ ಅನಿಸಿಕೆ ಹೇಳ್ತಾ ಇದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಗೊಳ್ಳಿ. ಸೊ ಈಗ ಅವನ್ನೆಲ್ಲ ಮಿಕ್ಸ್ ಮಾಡಬೇಕಂದ್ರೆ, ಸೊ ಅದ್ರ ಇವನ್ನೆಲ್ಲ ಸಿಂಕ್ ಮಾಡಿದಾಗ ಏನಾಗುತ್ತೆ, ಮಧ್ಯದಲ್ಲಿ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋ, ಜೊತೆಗೆ ನೀವೇನಾದರೂ ಸ್ವಲ್ಪ ಕೆಲವು ಪಿಕ್ಚರ್ಸ್ನ ತೊಗೊಂಡಿರ್ತೀರಾ ಕ್ಯಾಮ್ರಾದಲ್ಲಿ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನೀವು ಅದ್ರ ಹಿಂದ್ಗಡೆ ನೀವೇನಾದರೂ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ತೀರಾ. ಸೊ ಅಲ್ಲಿಗೆ ನಾನು ಲಿಂಕ್ ಮಾಡಿದ್ದೀನಿ ಇಲ್ಲಿ. ಸೊ 3ನೇದು ಮತ್ತು 4ನೇದು ಇದರ ಮುಖ್ಯ ಉದ್ದೇಶ ನನಗೆ. ಸೊ ಹಿಂದ್ಗಡೆ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು, ಅದ್ರ ಜೊತೆಗೆ ನಿಮಗೇನಾದರೂ ಆ ಸಂದರ್ಭಕ್ಕೆ ಏನಾದರೂ ಒಂದು ಹಾಡು ಆಡಬೇಕು ಅಂತ ಬಂತು ಅಂದರೆ, ಸೊ ನಾನು ಯಾರಿಗಾದರೂ ಒಂದು ಒಳ್ಳೆ ವಾಯ್ಸ್ ಇದ್ದರೆ ಅವರ ಧ್ವನಿ ಮೂಲಕ ಒಂದು 2-3 ಲೈನ್ಸ್ನ ಹಾಡು ಹಾಡಿಸಿ ಆ ವಿಡಿಯೋ ಜೊತೆ ಸಿಂಕ್ ಮಾಡ್ಬೋದು. ಅದ್ರ ಜೊತೆಗೆ ನೀವೇನಾದರೂ ನಿಮಗೆ ಇಂಟರ್ನೆಟ್ ಮೂಲಕ ಯಾವುದಾದ್ರೂ ಒಂದು ಒಳ್ಳೆ ಹಿತವಾದ ಒಂದು ಮ್ಯೂಸಿಕ್ ಏನಾದರೂ ಸಿಕ್ಕರೆ ಅದು ಕೂಡ ನಿಮ್ಮ ಡಾಕ್ಯುಮೆಂಟ್ರಿನಲ್ಲಿ ಆ್ಯಡ್ ಮಾಡ್ಕೋಬೋದು. ನನ್ನ ಮುಖ್ಯ ಉದ್ದೇಶ ಇದ್ರ ಮೂಲಕ ನಾನೇನು ಇದು ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಈ 4 ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿರೋ ಮುಖ್ಯ ಉದ್ದೇಶ ನಿಮಗೆ ಕಜಾಮ್, ನಿಮಗೆ ಇಲ್ಲಿ ಸ್ಕ್ರೀನ್ ಕಾಸ್ಟಿಂಗ್, ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್ ಇದು ಮೂರು ಕೂಡ ಸೊ ನಿಮಗೆ ಪರಿಚಯ ಆಗಲಿ ಅನ್ನೋದರಲ್ಲಿ. ಸೊ ಇದ್ರ ಮೂಲಕ ನೀವು ಏನಾಗುತ್ತಂದರೆ ನೀವು ಅಲ್ಲಿ ಕಜಾಮ್ನು ಮತ್ತು ಓಪನ್ ಶಾಟ್ ಮತ್ತು ಈ ಆಡಾಸಿಟಿ ಮೂರು ಸಪ್ರೇಟಾಗಿ ಕಲಿತೀರ ಫಸ್ಟು, ನಂತರ ಈ ಮೂರನ್ನ ಸೇರಿಸಿ ಒಂದು ವಿಡಿಯೋನ ಒಂದು ಡಾಕ್ಯುಮೆಂಟ್ರಿ ಮಾಡೋದು ಹೇಗೆ ಅನ್ನೋದಕ್ಕೋಸ್ಕರ ಇವೆಲ್ಲ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ 4ನೇ ಪಾಯಿಂಟ್ ನೋಡೋದಾದರೆ, ಸೊ ಸಿಂಗ್ ಎನಿ ಸಾಂಗ್ ಆ್ಯಂಡ್ ಆ್ಯಡ್ ಎಫೆಕ್ಟ್ಸು. ನಾವು ಎಫೆಕ್ಟ್ಸ್ನ ಹೇಗೆ ಕೊಡೋದು, ಆಂಪ್ಲಿಫೈ ಮಾಡೋದು ಹೇಗೆ, ಜೊತೆಗೆ ಫೇಡ್ ಇನ್ ಫೇಡ್ ಔಟ್ ಮಾಡೋದು ಹೇಗೆ, ಸೊ ಎರಡು ಮಿಕ್ಸ್ ಮಾಡೋದು ಹೇಗೆ, ಜೊತೆಗೆ ನಿಮಗೇನಾದರೂ ಒಂದು ಸಂದೇಶ ಕೊಡಬೇಕು ಮಕ್ಕಳಿಗೆ, ಜೊತೆಗೆ ಶಿಕ್ಷಕರಿಗೆ ಅಥವಾ ಯಾರಾದರೂ ಕೇಳಿಸ್ಕೊಳ್ಳೋರಿಗೆ ಒಂದು ಪ್ರೇರಣೆ ಸಿಗಬೇಕು ಅಂದರೆ ಅದ್ರ ಮೂಲಕ ನೀವು ಸೊ ಒಂದು ಸ್ಕ್ರಿಪ್ಟನ್ನ ಬರೆದು ಆ ಥರ ಅದನ್ನು ನೀವು ನಿಮ್ಮ ಧ್ವನಿ ಮೂಲಕ ರೆಕಾರ್ಡ್ ಮಾಡಿ, ಸೊ ಒಂದು ಸೊ ಪ್ರೇರಣೆ ಕೊಡೋ ರೀತಿಯಲ್ಲಿ ಒಂದು ಆಡಿಯೋನ ರೆಕಾರ್ಡ್ ಮಾಡಿ ಆ ವಿಡಿಯೋನಲ್ಲಿ ಸಿಂಕ್ ಮಾಡ್ಬೋದು ನೀವು. ಸೊ ಅದರ ಉದ್ದೇಶದಿಂದ ನಾನು ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟೆ. ಸೊ ಇದು ಶಿಕ್ಷಕರಿಗೆ ಇವೆಲ್ಲ ಮಾಡ್ಕೋಬೋದು. ಇದು ಬಿಟ್ಟು ನಿಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು, ನಿಮ್ಮ ಸೃಜನಶೀಲತೆಗೆ ಬಿಟ್ಟಿದ್ದು. ನೀವೇನಾದರೂ ಬೇರೆ ಐಡಿಯಾಸ್ನ ಮೂಲಕ ಏನಾದರೂ ಆಡಿಯೋ ರೆಕಾರ್ಡಿಂಗು, ಇಲ್ಲಿ ನಾನಾಗಲೇ ಹೇಳ್ದಂಗೆ ನನ್ನ ಮುಖ್ಯ ಉದ್ದೇಶ ಒಂದು ಫೈನಲ್ ಔಟ್ಪುಟ್ ವಿಡಿಯೋನ ರೆಡಿ ಮಾಡ್ತಾ ಇದ್ದೀರಿ ನೀವು, ಒಂದು ಶೈಕ್ಷಣಿಕ ವಿಡಿಯೋನ. ಆ ವಿಡಿಯೋನಲ್ಲಿ ಆಡಿಯೋನೂ ಬರುತ್ತೆ, ಸ್ಕ್ರೀನ್ ಕಾಸ್ಟಿಂಗು ಬರುತ್ತೆ, ಜೊತೆಗೆ ಆಡಿಯೋ ಮಿಕ್ಸಿಂಗ್ ಕೂಡ ಬರುತ್ತೆ. ನಾನು ಇಲ್ಲಿ ತೋರಿಸ್ತೀನಿ. ಸೊ ಪ್ರತಿಯೊಂದು ವಿಡಿಯೋನಲ್ಲಿ ಈ ಥರ ಸ್ಕ್ರಿಪ್ಟಿಂಗ್ ಬರ್ಕೊಂತೀರಾ ನೀವು, ಜೊತೆಗೆ ಏನಾದರೂ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತೀರಾ, ನೀವು ಕ್ಯಾಮ್ರಾಯಿಂದ ಆದರೂ ರೆಕಾರ್ಡ್ ಮಾಡಿ, ಸ್ಕ್ರೀನ್ ಕಾಸ್ಟಿಂಗ್ ಮೂಲಕ ಆದರೂ ರೆಕಾರ್ಡ್ ಮಾಡಿ, ಜೊತೆಗೆ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ತೀರಾ. ಆ ವಿಡಿಯೋನ ಒಂದು ಫೈನಲ್ ವಿಡಿಯೋ ಡಾಕ್ಯುಮೆಂಟ್ರಿ ಚೆನ್ನಾಗಿ ಬರಬೇಕು ಅಂದರೆ ಆಡಿಯೋ ಜೊತೆ ಕ್ಲಿಯರಾಗಿ ಕೇಳಿಸ್ಬೇಕು, ಅದರ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು ಅಂದಾಗ ಈ ಥರ ಆಡಾಸಿಟಿ ಸಾಫ್ಟ್ವೇರ್ನ ಬಳಸ್ಕೊಂಡು ನೀವು ಆಡಿಯೋ ಎಡಿಟಿಂಗ್ ಮಾಡಿ. ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್ ಎರಡು ಜೊತೆಗೆ ಹೋಗುತ್ತೆ. ಹಾಗಾಗಿ ನಾನು ಈ ಪ್ರಾಜೆಕ್ಟ್ ಐಡಿಯಾಸ್ನ ಮೂಲಕ ನಾನು ನಿಮಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಜೊತೆಗೆ ಮಕ್ಕಳು ನೀವು ಏನು ಮಾಡ್ಬೋದು ಅಂದರೆ, ಇದೆಲ್ಲ ಶಿಕ್ಷಕರಿಗೆ ಒಂದು ಸಲಹೆ. ಸೊ ನೀವು ಇದನ್ನು ಬಳಸ್ಕೊಂಡು ಈ ಟೂಲ್ನ ಚೆನ್ನಾಗಿ ಕಲಿಬೋದು. ಕಜಾಮ್ನ ಕಲೀಲಿಕ್ಕೆ ಇದೊಂದು ಅವಕಾಶ, ಓಪನ್ ಶಾಟ್ ಕಲೀಲಿಕ್ಕೆ ವಿಡಿಯೋ ಎಡಿಟಿಂಗ್ ಕೂಡ ಕಲೀಲಿಕ್ಕೆ ಇದೊಂದು ಅವಕಾಶ, ಜೊತೆಗೆ ಆಡಿಯೋ ಎಡಿಟಿಂಗ್ ಕೂಡ ಕಲೀಲಿಕ್ಕೆ ಇದೊಂದು ಅವಕಾಶ. ನೆಕ್ಸ್ಟ್ ಬಂದು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಸಲಹೆ ಏನಂದರೆ, ಸೊ ನಿಮಗೇನಾದರೂ ಒಂದು ಪದ್ಯ ಬರೆಯೋದು ಅಥವಾ ಕತೆ ಬರೆಯೋದು ಒಂದು ಹವ್ಯಾಸ ಇದ್ದರೆ, ಅದನ್ನು ಒಂದು ಸ್ಕ್ರಿಪ್ಟನ್ನ ಒಂದು ಪೇಪರಲ್ಲಿ ಬರ್ಕೊಂಡು
ನಿಮಗೆ ನಿಮ್ಮ ಹತ್ರ ಫೋನು ಅಥವಾ ಈ ಥರ ಸಾಫ್ಟ್ವೇರ್ ಮೂಲಕ ರೆಕಾರ್ಡಿಂಗ್ ಮಾಡ್ಬೋದು. ರೆಕಾರ್ಡಿಂಗ್ ಮಾಡಿ ಅದ್ರ ಸ್ವಲ್ಪ ಕ್ವಾಲಿಟಿ ಸೊ ಆ್ಯಂಪ್ಲಿಫೈ ಮಾಡ್ಬೋದು, ನಾರ್ಮಲೈಸ್ ಮಾಡ್ಬೋದು, ಫೀಡ್ ಇನ್ ಫೇವ್ರೇಟ್ ಎಲ್ಲ ಮಾಡಿ ಸೊ ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಶಿಕ್ಷಕರ ಜೊತೆಗೆ ಇನ್ನು ಕೇಳಿಸ್ಕೊಳ್ಳೋರ ಜೊತೆ ನೀವು ಶೇರ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಸೊ ನಿಮ್ಮ ಕಡೆಯಿಂದ ಒಂದು ಮಾಹಿತಿನ ಶೇರ್ ಮಾಡ್ತಾ ಇದ್ದೀರಾ, ಜೊತೆಗೆ ಜ್ಞಾನವನ್ನು ಶೇರ್ ಮಾಡ್ತಾ ಇದ್ದೀರಾ. ಅದಲ್ಲದೆ ಇನ್ನೊಂದು ಸಲಹೆ ನಾನು ಕೊಡೋದೇನೆಂದ್ರೆ, ನಿಮಗೆ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಆಸಕ್ತಿ ಇದೆಯಾ, ಒಂದು 5-10 ನಿಮಿಷ ಬೇಕಾದ್ರೆ ಮಾತಾಡ್ಬೋದು. ಅದು ನಿಮ್ಗೆ ಕೃಷಿ ಬಗ್ಗೆ ಮಾತಾಡ್ಲಿಕ್ಕೆ ಆಸಕ್ತಿ ಇದೆ ಆಸಕ್ತಿ ಇದೆಯಾ, ಅದ್ರ ಬಗ್ಗೆ ಮಾತಾಡ್ಬೋದು. ಇದು ಒಟ್ಟಾಗಿ ಶೈಕ್ಷಣಿಕದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಸೊ ಶಿಕ್ಷಣ ಅಂತ ಬಂದಾಗ ನಿಮಗೆ ಗೊತ್ತಿರೋ ಒಂದು ನಾಲೆಡ್ಜ್ ಅಥವಾ ಜ್ಞಾನ ನೀವು ಬೇರೆಯವ್ರ ಜೊತೆ ಹಂಚ್ಕೊಳ್ತಾ ಇದ್ದೀರಾ. ಈ ತರ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಅವ್ರಿಗೂ ಕೂಡ ಕಲೀಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸೊ ಇದು ಬಿಟ್ಟು ನಿಮಗೆ ಏನಾದರೂ ಒಂದು ಕ್ರಿಯಾಶೀಲತೆ ಮೂಲಕ ಅಥವಾ ನಿಮ್ಮ ಸೃಜನಶೀಲತೆ ಮೂಲಕ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಒಳ್ಳೆ ಕ್ವಾಲಿಟಿ ಆಡಿಯೋ ನೀವು ನಿಮಗೆ ರೆಕಾರ್ಡ್ ಆಗಬೇಕಂದ್ರೆ ನನ್ನ ಕಡೆಯಿಂದ ನಿಮಗೆ 2 ಸಜೆಷನ್, ಸೊ 2 ಸಲಹೆ ತುಂಬ ಮುಖ್ಯ ಅದು. ಸೊ ಒಂದು, ನೀವು ಯಾವಾಗಾದರೂ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ದಯವಿಟ್ಟು ಸಾಧ್ಯವಾದಷ್ಟು ಒಂದು ಒಳ್ಳೆ ಕ್ವಾಲಿಟಿ ಮೈಕ್ನ ಬಳಸಲಿಕ್ಕೆ ಪ್ರಯತ್ನ ಪಡಿ. ಸೊ ಅದು ಒಂದು, ಏನಕ್ಕಂದರೆ ಸೊ ಅಷ್ಟಾಗಿ ಕ್ವಾಲಿಟಿ ಇಲ್ಲದೇ ಇರೋದು ನೀವು ಮೈಕ್ನ ಬಳಸಿ ಆ ಮೈಕ್ನ ಮೂಲಕ ರೆಕಾರ್ಡ್ ಮಾಡಿದ್ದೀರಾ ಅಂದರೆ ಆ ಆಡಿಯೋ ಕ್ವಾಲಿಟಿ ಅಷ್ಟಾಗೇನು ಚೆನ್ನಾಗಿರಲ್ಲ. ಫೈನಲ್ ಒಂದು MP3 ಕನ್ವರ್ಟ್ ಮಾಡ್ತಿರಲ್ವ, ಸೊ ಎಕ್ಸ್ಪೋರ್ಟ್ ಮಾಡಿದಾಗ ಆಡಿಯೋ ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿರಲ್ಲ. ಎರಡನೇದು ಬಂದು ಮುಖ್ಯವಾಗಿ ಯಾವಾಗಾದರೂ ನೀವು ಈ ಥರ ಆಡಾಸಿಟಿ ಮೂಲಕ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದರೆ, ಇದ್ರ ಮೂಲಕ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಫಸ್ಟು ಈ ಥರ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಫಸ್ಟ್ ಅಟ್ಲೀಸ್ಟ್ ಒಂದು 10-15 ಸೆಕೆಂಡು ಸ್ವಲ್ಪ ಸೈಲೆಂಟ್ ಆಗಿ ಏನು ಮಾತಾಡ್ದಂಗೆ ಇರಿ. ಅವಾಗ ಏನಾಗುತ್ತೆ, ಸೊ ಹಿಂದ್ಗಡೆ ಇರೋ ಎಲ್ಲ ನಾಯ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ಅವಾಗ ಎಡಿಟಿಂಗ್ ಮಾಡಬೇಕಾದ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ಇದು ನನ್ನ ಕಡೆಯಿಂದ 2 ಸಲಹೆ. ಒಂದು, ಒಳ್ಳೆ ಕ್ವಾಲಿಟಿ ಮೈಕ್ನ ಬಳಸಿ ಏನಾದರೂ ರೆಕಾರ್ಡ್ ಮಾಡ್ತಿದ್ರು ಅಂದರೆ. ಎರಡನೇದು, ಸೊ ಈ ಥರ ಫಸ್ಟ್ 15-20 ಸೆಕೆಂಡ್ ಸೈಲೆಂಟ್ ಆಗಿದ್ದು, ನೆಕ್ಸ್ಟ್ ನಿಮ್ಮ ಹತ್ರ ಏನು ಸ್ಕ್ರಿಪ್ಟ್ ಇರುತ್ತಲ್ಲ ಅದನ್ನು ಓದಲಿಕ್ಕೆ ಸೊ ಓದ್ಬೋದು. ಸೊ ಆ ರೀತಿಯಲ್ಲಿ ನಿಮಗೆ ಒಳ್ಳೆ ಆಡಿಯೋ ಕ್ವಾಲಿಟಿನ ಎಡಿಟ್ ಮಾಡಲಿಕ್ಕೆ ನಿಮಗೆ ತುಂಬ ಸುಲಭ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಬಂದಾಗ, ಈ ಲಿಸ್ಟಲ್ಲಿ ಇವೆಲ್ಲ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಇವತ್ತು ಇದೇನು ಈ ಸೆಷನಲ್ಲಿ ನಿಮಗೆ ಏನು ಹೇಳಿದ್ದೀನಲ್ಲ ಅದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಇದರಿಂದ ನೀವು ಖಜಾನ ಕಲ್ತ್ಕೊಳ್ಳಿ. ಫಸ್ಟು ವಿಡಿಯೋ ಎಡಿಟಿಂಗು ಆಡಿಯೋ ಎಡಿಟಿಂಗು ಇದರೆಲ್ಲ ಜೊತೆಗೆ ಕಲ್ತ್ಕೊಳ್ಳಿ. ಅದರ ಉದ್ದೇಶದಿಂದ ನಾನು ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ಇದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಇದು ಬಿಟ್ಟು ನಿಮಗೆ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಅದಲ್ಲದೆ ಈ ವಿಡಿಯೋ ಕೊನೆಯಲ್ಲಿ ನಮ್ಮ ಇಮೇಲ್ ID ಕೂಡ ನಿಮಗೆ ಶೇರ್ ಮಾಡ್ತೀವಿ, ಅದರ ಮೂಲಕ ನಿಮ್ಮ ಅನಿಸಿಕೆ ಕೂಡ ತಿಳಿಸ್ಬೋದು. ಸೊ ನಮ್ಮ ಕಡೆಯಿಂದ ನಿಮಗೆ ಸಹಾಯ ಖಂಡಿತ ಇರುತ್ತೆ, ಸೊ ಮಾರ್ಗದರ್ಶನ ಖಂಡಿತ ಇರುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಯಂ ಕಲಿಕೆ ವೀಡಿಯೋಸ್ ಎಲ್ಲ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಬರೋ ದಿನಗಳಲ್ಲಿ ನಿಮಗೆ ಈ ಥರ ಹಲವಾರು ಸ್ವಯಂ ಕಲಿಕಾ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಲವಾರು ಸಾಫ್ಟ್ವೇರ್ಗಳನ್ನು ಕವರ್ ಮಾಡಿ ನಾವು ಶೇರ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಮುಂದೆ ಫ್ಯೂಚರಲ್ಲಿ ಯಾವುದೇ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಸೊ ಬರೋ ಸೆಷನ್ನಲ್ಲಿ ನಾವು ನಿಮಗೆ OBS ಸ್ಟುಡಿಯೋ ಅಂತೇಳಿ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. OBS ಸ್ಟುಡಿಯೋ ಅನ್ನೋದು ಒಂದು ಬ್ರಾಡ್ಕಾಸ್ಟಿಂಗ್ ಸಾಫ್ಟ್ವೇರ್ ಅಥವಾ ಸ್ಕ್ರೀನ್ ಕಾಸ್ಟಿಂಗ್ ಸಾಫ್ಟ್ವೇರೇ. ಅದೇನಂತೇಳಿ ಸೇಮ್ ಕಜಾಮ್ ಥರನೇ, ಬಟ್ ಕಜಾಮ್ ತುಂಬ ಸಿಂಪಲ್, ಬಟ್ OBS ಸ್ಟುಡಿಯೋ ಒಂದು ಸ್ವಲ್ಪ ಅಡ್ವಾನ್ಸ್ಡು. ಅದು ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಅಂದರೆ ಅದು ತುಂಬ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ, ಅದು ಸೊ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಅಥವಾ ಯಾರೋ ದೊಡ್ಡವರಿಗೂ ಯಾರು ಬೇಕಾದರೂ ಅದನ್ನು ಕಲಿಬೋದು. ಅದನ್ನು ಕಲಿತರೆ ತುಂಬ ಸಹಾಯ ಆಗುತ್ತೆ. ಅಷ್ಟೇ ಯಾಕೆ ಆ ಸಾಫ್ಟ್ವೇರ್ ನನ್ನ ಕೆಲಸಕ್ಕೂ ನಾನು ಅವಾಗವಾಗ ಬಳಸ್ತಾ ಇರ್ತೀವಿ. ಸೊ ಹಾಗಾಗಿ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಸೆಷನ್ ನಾವು ಈ ಸರಣಿ ಇದು ಮುಗಿಸಿದ ಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡೋ ನಾವು ವಿಡಿಯೋ ಸರಣಿ OBS ಸ್ಟುಡಿಯೋ ಆಗಿರುತ್ತೆ. ಇದಲ್ಲದೆ ನಿಮಗೆ ಇನ್ನು ಬರೋ ತಿಂಗಳುಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೀವಿ. ಸೊ ವೃತ್ತಿ ಮಾರ್ಗದರ್ಶನದ ಬಗ್ಗೆ ವಿಡಿಯೋಸ್ನ ಮಾಡಬೇಕಂತ ನಾವು ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋಸ್ ಸಿಗುತ್ತೆ. ಸೊ ನಮ್ಮ ಚಾನಲಲ್ಲಿ ಸೊ ಫಾಲೋ ಮಾಡ್ತಾ ಇರಿ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮಗೆ ಮತ್ತೊಂದು ಹೊಸ ಸಾಫ್ಟ್ವೇರೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ಪರ್ಸನಲ್ ರಿಕ್ವೆಸ್ಟ್, ದಯವಿಟ್ಟು ಕಲಿಯೋದನ್ನ ಮಾತ್ರ ನಿಲ್ಲಿಸ್ಬೇಡಿ, ಕಲಿತಾ ಇರಿ ಹಾಗೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.